वेलकम टू स्मार्ट स्लैब्स विद्यार्थी ना निम्गे स्पेशल सीरीज प्रारंभ माता सो सीरीज बेसिक्स सो बुनादी सामर्थ्य आर ऋण हतने तरगति वे तेल वर्ष अभ्यास अदर गणित विज्ञान के संबंध पटे बेसिक्स ऐन अब विद्यार्थी क्लियर आगे ಅದನ್ನ ತಿಳಿಯಲಾರದೆ ಹಾಗೆ ಮುಂದಿನ ಒಂದು ಸ್ಟ್ಯಾಂಡರ್ಡ್ ಗೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಆ ಒಂದು ಹಿಂದಿನ ಕಾನ್ಸೆಪ್ಟ್ ಹಿಂದಿನ ಒಂದು ಬೇಸಿಕ್ಸ್ ಅವರಿಗೆ ತಿಳಿದಿರೋದಿಲ್ಲ ಸೊ ಮತ್ತೆ ಸ್ಟ್ಯಾಂಡರ್ಡ್ ಕಂಟಿನ್ಯೂ ಆಗೋದ್ರಿಂದ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ 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 ಅದೊಂದು ದೊಡ್ಡ ಹಿಮಾಲಯ ಪರ್ವತ ಆಗಿಬಿಡುತ್ತೆ ಸೊ ಅವಾಗ ಕೊನೆಗೆ ಆ ಅಭ್ಯಾಸ ಅರ್ಥ ಆಗದೆ ಅವರು ಅದೇ ತರ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡು ಅಥವಾ ಫೇಲ್ ಆಗಿ ಈ ರೀತಿ ಏನೊಂದು ಪ್ರಾಬ್ಲಮ್ ಅನ್ನು ಫೇಸ್ ಮಾಡಬಹುದು ಅದಕ್ಕಾಗಿ ಅಂತ ಎಲ್ಲ ವಿದ್ಯಾರ್ಥಿಗಳನ್ನ ಅದಲ್ಲದೆ ಎಲ್ಲರಿಗೂ ತಿಳಿದಂತ ವಿದ್ಯಾರ್ಥಿಗಳು ಸಹ ಒಂದು ರೀತಿ ಇದು ರಿವಿಷನ್ ಸೋ ಎಲ್ಲಾ ವಿದ್ಯಾರ್ಥಿಗಳ ಗಮನದಲ್ಲಿ ಇಟ್ಕೊಂಡು ಇದೊಂದು ಸ್ಪೆಷಲ್ ಸೀರೀಸ್ ಅನ್ನು ಕ್ರಿಯೇಟ್ ಮಾಡಲಾಗಿದೆ ಸೋ ಇಲ್ಲೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ಕೇವಲ ಬೇಸಿಕ್ಸ್ ಗಳನ್ನ ಹೇಳಲಾಗುವುದು ಸೋ ಇದು 6ನೇ ತರಗತಿ 7 8 ಹಾಗೆ ಏನಿಲ್ಲ ಸೋ ಜಸ್ಟ್ 6 ರಿಂದ 10ನೇ ತರಗತಿ ಒಂದು ಅಭ್ಯಾಸ ಮಾಡ್ತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ವಿಜ್ಞಾನ ಸಂಬಂಧಪಟ್ಟಂತೆ ಬಹಳಷ್ಟು ಬೇಸಿಕ್ಸ್ ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೋ ಇದೇ ತರ ಸೀರೀಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಕೆಲವೊಂದು ಬಾರಿ ಗಣಿತಕ್ಕೆ ಇರುವಂತಹ ಒಂದು ಬೇಸಿಕ್ಸ್ ಬರುತ್ತೆ ಕೆಲವೊಂದು ಬಾರಿ ವಿಜ್ಞಾನಕ್ಕೆ ಇರುವಂತಹ ಬೇಸಿಕ್ಸ್ ಬರುತ್ತೆ ಒಂದು ನಮ್ಮ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರತಿ ವಿಡಿಯೋದಲ್ಲಿ ಒಂದೇ ಒಂದು ಬೇಸಿಕ್ಸ್ ಅನ್ನ ನಾವು ತಿಳಿದುಕೊಳ್ಳೋದು ಆದ್ರೆ ಅದಕ್ಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ನೆನಪಿಟ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ಅನ್ನು ಪಡೆದುಕೊಳ್ಳೋದೇ ಈ ಒಂದು ಸೀರೀಸ್ ನ ಉದ್ದೇಶ ಸೋ ಈ ಒಂದು ವಿಡಿಯೋ ಮುಗಿದ ನಂತರ ಕೊನೆಗೆ ತಮಗೆ ಹೋಮ್ವರ್ಕ್ ಇರುವುದು ಅದನ್ನು ಒಂದ್ ಬಾರಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ ತಮ್ಮ ಬೇಸಿಕ್ಸ್ ಆ ಕ್ಲಿಯರ್ ಆಗುವುದು ಡೌಟ್ ಬಂದಾಗ ಮತ್ತೆ ಚಾನೆಲ್ ಗೆ ಬನ್ನಿ ಈ ಬೇಸಿಕ್ಸ್ ನೋಡ್ಕೊಳ್ಳಿ ಸೋ ಮತ್ತೆ ತಮ್ಮೊಂದು ರಿಫ್ರೆಶ್ ತೊರೆಯುವುದು ಓಕೆನಾ ಸೋ ಎಲ್ಲಾ ವಿಡಿಯೋಗಳು ಶಾರ್ಟ್ ವಿಡಿಯೋಗಳಾಗಿರುವು ಅದಕ್ಕಾಗಿ ನಿಮಗೆ ಬಹಳ ಬೇಗ ಇದರ ಒಂದು ಐಡಿಯಾ ತಿಳಿಯೋದು ಸೋ ಇದೇ ರೀತಿ ನಮ್ಮ ಒಂದು ಚಾನೆಲ್ ನಲ್ಲಿ ಗಣಿತ ಹಾಗೂ ವಿಜ್ಞಾನ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿಯ ಒಂದು ಎಲ್ಲಾ ಕ್ವೆಶ್ಚನ್ ಆನ್ಸರ್ಸ್ ಗಳನ್ನು ಸಂಗ್ಲಿ ಪಡಿಸಲಾಗಿದೆ ಸೋ ಇಂತ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನೆಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇದು ಒಂದು ಮೊದಲನೇ ವಿಡಿಯೋ ಸೋ ಸ್ವಲ್ಪ ಹೆಚ್ಚು ಟೈಮ್ ಅನ್ನು ತೆಗೆದುಕೊಳ್ಳೋಣ ಆದರೆ ಮುಂದಿನ ವಿಡಿಯೋದಿಂದ ನಾವು ಶಾರ್ಟ್ ಆಗಿ ಸ್ವೀಟ್ ಆಗಿ ಹೆಚ್ಚು ನಾಲೆಜ್ ಅನ್ನು ಕಡಿಮೆ ಸಮಯದಲ್ಲಿ ನೆನಪಿಟ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ಅನ್ನು ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ ಓಕೆನಾ ಬನ್ನಿ ಈಗ ಇವತ್ತಿನ ಮೊದಲನೇ ಬೇಸಿಕ್ಸ್ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಸೊ ಏನಿದು ಬೇಸಿಕ್ಸ್ ಇದನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು ನಾವೆಲ್ಲ ತಮ್ಮ ಸ್ಕ್ರೀನ್ ನೋಡಬಹುದು ಬೇಸಿಕ್ಸ್ 6ರಿಂದ 10ನೇ ತರಗತಿಗಳಿಗೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತ ಒಂದು ವಿಡಿಯೋ ಓಕೆ ಮೊದಲಿಗೆ ನಾವು ತುಂಬಾ ಬೇಸಿಕ್ಸ್ ನಿಂದ ಪ್ರಾರಂಭ ಮಾಡೋಣ ಅದೇನಪ್ಪ ಅಂದ್ರೆ ಸಂಖ್ಯೆಗಳು ಸೊ ನಾವುಗಳನ್ನ ನಂಬರ್ಸ್ ಅಂತ ಹೇಳ್ತೀವಿ ಸೊ ಹೌದಲ್ಲ ನಂಬರ್ಸ್ ಸೊ ಈಗಾಗಲೇ ನಂಬರ್ಸ್ ಗಳು ಹೇಗೆ ಬಂದಿವೆ ಎಷ್ಟು ಪ್ರಕಾರದ ನಂಬರ್ ಗಳಿವೆ ಅದಲ್ಲದೆ ಪ್ರತಿಯೊಂದು ಲ್ಯಾಂಗ್ವೇಜ್ ನಲ್ಲಿ ಸಹ ನಂಬರ್ ಗಳನ್ನ ಬೇರೆ ಬೇರೆ ಪ್ರಕಾರದಲ್ಲಿ ಬರಿತೀವಿ ಸಿಲ ನಾಲೆಜ್ ತಮಗೆ ಇದೆ ಸೊ ಅಷ್ಟೆಲ್ಲ ಡೀಪ್ ಆಗಿ ಹೋಗೋದು ಬೇಡ ಸ್ವಲ್ಪ ನಾವು ನಂಬರ್ ಗಳ ಒಂದು ಪ್ರಕಾರಗಳನ್ನಲ್ಲಿ ತಿಳಿದುಕೊಳ್ಳೋಣ ಓಕೆ ಮೊದಲನೇ ಒಂದು ನಂಬರ್ ಯಾವ್ದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಅದು 1 ಇದನ್ನು ಸರ್ ಹೊಸದಾಗಿ ಹೇಳ್ತಾ ಇದ್ದಾರೆ ಇದು ನಮಗೆ ತಿಳಿದಿದೆ ಅಂತ ತಾವು ಅನ್ಬಹುದು ನೋ ಪ್ರಾಬ್ಲಮ್ ಕಂಟಿನ್ಯೂ ನೋಡಿ ತಮಗೆ ಕ್ಲಿಯರ್ ಆಗುವುದು ನೆಕ್ಸ್ಟ್ 2 ನೆಕ್ಸ್ಟ್ 3 ನೆಕ್ಸ್ಟ್ 4 5 6 ಸೊ ಎಲ್ಲಿವರೆಗೆ 10 100 1000 2000 ಇಲ್ಲಿ 1 ಲಕ್ಷ 10 ಲಕ್ಷ 1 ಕೋಟಿ ಸೊ ಈ ರೀತಿ ಎಲ್ಲಿವರೆಗೆ ವಿದ್ಯಾರ್ಥಿ ನಂಬರ್ ಗಳಿವೆ ಅದಕ್ಕೆ ಕೊನೆನೇ ಇಲ್ಲ ಸೊ ಅದಕ್ಕೆ ನಾವು ಈ ರೀತಿ ಡ್ಯಾಶ್ 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 ಹಾಕಿ ಬಿಡ್ತೀವಿ ಅಥವಾ ಅದಕ್ಕೆ ತಾವು ಡಾಟ್ ಅಂತ ಹೇಳಬಹುದು ಸೊ ಇದು ಮೊದಲನೇ ಒಂದು ಸಂಖ್ಯೆಗಳ ಗುಂಪು ಸೊ ಇಲ್ಲಿ ಪ್ರಾರಂಭ ಆದಂತ ಒಂದು ಮೊಟ್ಟ ಮೊದಲ ಅಂಕಿ ಯಾವ್ದಪ್ಪ ಅಂದ್ರೆ 1 ಸೊ ಇವುಗಳನ್ನ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತೀವಿ ಸೊ ಇವುಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಸೊ ಸ್ವಾಭಾವಿಕ ಸಂಖ್ಯೆಗಳ ಒಂದು ಸಂಕೇತ ವಿದ್ಯಾರ್ಥಿಗಳೇ ಅದು ಎನ್ ನ್ಯಾಚುರಲ್ ನಂಬರ್ಸ್ ಸೊ ಸ್ವಾಭಾವಿಕ ಸಂಖ್ಯೆಗಳು ತೀತಲ ಮೊದಲನೇ ಒಂದು ಪ್ರಕಾರದ ಸಂಖ್ಯೆ ಈಗ ನೋಡಿ ನೆಕ್ಸ್ಟ್ ಒಂದು ಸಂಖ್ಯೆ ನೆಕ್ಸ್ಟ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ಸಂಖ್ಯೆಯಲ್ಲಿ ಏನೋ ಒಂದು ಕೊರತೆ ಇತ್ತು ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ 1ರ ಬದಲಾಗಿ ಅವರು 0ಯಿಂದ ಪ್ರಾರಂಭ ಮಾಡಿದ್ರು ಸೊ 0 1 2 3 4 ಈ ರೀತಿ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಯ್ತು ಇದಕ್ಕೂ ಸಹ ವಿದ್ಯಾರ್ಥಿಗಳ ಕೊನೆನೇ ಇಲ್ಲ ಈಗ ಒಂದ್ ಪ್ರಕಾರ ಈ ಸಂಖ್ಯೆಗಳು ಪೂರ್ಣವಾದವು ಅಂತ ಇಲ್ಲಿ ಹೇಳಬಹುದು ಸೊ ಅದಕ್ಕಾಗಿ ಇವುಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತಾರೆ ನೆನಪಿರ್ಲಿ ಪೂರ್ಣ ಸಂಖ್ಯೆಗಳು ಸೊ ಪೂರ್ಣ ಸಂಖ್ಯೆಗಳ ಒಂದು ಸಂಕೇತ ಅದು ಡಬ್ಲ್ಯೂ ಹೋಲ್ ನಂಬರ್ಸ್ ಸೊ ಇವು ಪೂರ್ಣ ಸಂಖ್ಯೆಗಳು ಕೆಲವೊಬ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಸಂಖ್ಯೆಯಲ್ಲಿ 0 ಇದೆ 1 2 3 4 5 ಸೊ ಈ ರೀತಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿವೆ ಸೊ ಈ ಸಂಖ್ಯೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಹೇಳಿ ಯಾರೊಬ್ರು ಈ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಇದನ್ನ ನಾವು ಈಗಾಗಲೇ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ 6 ಇದನ್ನ ಡಿಸ್ಕಸ್ ಮಾಡಲಾಗಿದೆ ಏನಪ್ಪಾ ಅಂತಂದ್ರೆ 4 - 2
ಎಷ್ಟಾಯ್ತು? ಎರಡು. ಇದು ಸಿಂಪಲ್ ಆನ್ಸರ್. ಅದೇ ಎರಡು ಮೈನಸ್ ನಾಲ್ಕು ಎಷ್ಟು? ಎರಡು ಅಂತ ಹೇಳಿದರೆ ತಪ್ಪು ವಿದ್ಯಾರ್ಥಿಗಳೇ, ಇದು ಮೈನಸ್ ಎರಡು. ಹೇಗೆ ಮೈನಸ್ ಎರಡು? ಅದನ್ನೇ ಮುಂದೆ ಬರುವಂಥ ವಿಡಿಯೋಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಇಂಥದ್ದು ವಿಡಿಯೋಗಳು ಬರ್ತಾ ಇರುತ್ತೆ, ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಬೆಲ್ ಐಕನ್ ಒತ್ತಿ ಅಲ್ಲಿ ಆಲ್ ಅನ್ನೋದು ಆಪ್ಷನ್ ಬರ್ತಿರಬೇಕು, ಅದನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದಾಗ ಮುಂದಿನ ವಿಡಿಯೋ ನೋಟಿಫಿಕೇಶನ್ ತಮಗೆ ದೊರೆಯುವುದು. ಸೊ ಈಗ ಮೈನಸ್ ಎರಡು ಅನ್ನೋ ಒಂದು ಸಂಖ್ಯೆ ದೊರೆಯಿತು, ಆದರೆ ಮೈನಸ್ ಎರಡು ಈ ಎರಡು ಘನಗಳಲ್ಲಿ ಅಥವಾ ಈ ಎರಡು ಗುಂಪುಗಳಲ್ಲಿ ಇಲ್ಲ. ಸೊ ಅದಕ್ಕಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಹೊಸ ಸಂಖ್ಯೆಗಳ ಗುಂಪನ್ನೇ ಸೃಷ್ಟಿಸಿ ಬಿಟ್ಟರು. ಅದ್ಯಾವ್ದಪ್ಪ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಸೊನ್ನೆ ಇದೆ, ಪ್ಲಸ್ ಒಂದು ಅಂದ್ರೆ ಇದೆ, ಒನ್ ಟೂ ತ್ರೀ, ಇವುಗಳಿಗೆ ಜಸ್ಟ್ ಪ್ಲಸ್ ಹಾಕಿ ಬರಿತಾ ಇದ್ದೀನಿ. ಸೊ ಪ್ಲಸ್ ತ್ರೀ, ಪ್ಲಸ್ ಫೋರ್, ಈ ರೀತಿ ಸಂಖ್ಯೆಗಳು. ಆದರೆ ಅದರ ಲೆಫ್ಟ್ ಸೈಡ್ ನಲ್ಲಿ ಇದೆಯಲ್ಲ ವಿದ್ಯಾರ್ಥಿಗಳೇ, ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಇಲ್ಲಿಯೂ ಸಹ ಕೊನೆ ಇಲ್ಲ. ಸೊ ಈ ಒಂದು ಸಂಖ್ಯೆಗಳ ಗುಂಪಿನಲ್ಲಿ ವಿದ್ಯಾರ್ಥಿಗಳೇ ಪ್ಲಸ್ ಇರುವಂತಹ ಸಂಖ್ಯೆಗಳು, ಮೈನಸ್ ಇರುವಂತಹ ಸಂಖ್ಯೆಗಳು ಮತ್ತು ಸೊನ್ನೆ, ಈ ರೀತಿ ಎಲ್ಲಾ ಸಂಖ್ಯೆಗಳ ಒಂದು ಗುಂಪು ಮಾಡಿಬಿಟ್ರು. ಇದನ್ನು ನಾವು ಪೂರ್ಣಾಂಕಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಸೊ ಇದು ಪೂರ್ಣಾಂಕಗಳು, ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಐ, ಅದಕ್ಕಾಗಿ ಇದನ್ನ ಐ ನಿಂದ ಗುರುತಿಸ್ತಾರೆ, ಅಥವಾ ಕೆಲವೊಂದು ಬಾರಿ ಇದನ್ನ ಝಡ್ ನಿಂದಲೂ ಸಹ ಗುರುತಿಸ್ತಾರೆ. ಸೊ ಇದು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳು. ಇದು ಹೋಲ್ ನಂಬರ್, ಅದು ಪೂರ್ಣ ಸಂಖ್ಯೆಗಳು. ಇವು ಇಂಟೀಜರ್ಸ್, ಇವು ಪೂರ್ಣಾಂಕಗಳು. ಸೊ ಈ ರೀತಿ ಸಂಖ್ಯೆಗಳು ಒಂದೊಂದೇ ಪ್ರಕಾರವಾಗಿ ಹೆಚ್ಚು ಆಗ್ತಾ ಹೋಯಿತು. ನೆಕ್ಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ವಿದ್ಯಾರ್ಥಿ ಒಂದ್ ಬಾರಿ ಪೂರ್ಣ ಸಂಖ್ಯೆಗಳು ದೊರೆತ ಮೇಲೆ ನಾವು ಇದನ್ನ ನೋಡಬಹುದು, ನಾಲ್ಕು ಅಪಾನ್ ಎರಡು ಭಾಗಿಸಿ ನೋಡಿ ಎಷ್ಟಾಗುತ್ತೆ, ಎರಡರ ಮಗ್ಗಿಲ್ ಎರಡು ಒಂದರಿಂದ, ನಾಲ್ಕು ಎರಡರಿಂದ. ಸೊ ಇದು ಎರಡು ಅಂತ ತಾವು ಹೇಳ್ಬಿಡ್ತೀರಾ, ವೆರಿ ಗುಡ್, ನೋ ಪ್ರಾಬ್ಲಮ್, 100% ಕರೆಕ್ಟ್. ಆದ್ರೆ ಇದನ್ನ ನೋಡಿ, ಎರಡು ಅಪಾನ್ ನಾಲ್ಕು. ಸೊ ಇಲ್ಲಿ ಭಾಗಿಸಿದಾಗ ಎರಡರ ಮಗ್ಗಿಲ್ ಎರಡು ಒಂದರಿಂದ, ಎರಡರ ಮಗ್ಗಿಲ್ ನಾಲ್ಕು ಎರಡು. ಸೊ ಆನ್ಸರ್ ಈಸ್ ಟೂ ಅಂತ ಬರೆದ್ಬಿಟ್ರೆ ವಿದ್ಯಾರ್ಥಿಗಳೇ ಇದು ತಪ್ಪು, ಏಕೆಂದ್ರೆ ಇಲ್ಲಿ ಎರಡು ಅಂಶದಲ್ಲಿದೆ, ಸೊ ಅದಕ್ಕಾಗಿ ಎರಡನ್ನ ಬರೆದ್ರಿ. ಇಲ್ಲಿ ಎರಡು ಛೇದದಲ್ಲಿದೆ, ಸೊ ತಾವಿದನ್ನ ಉತ್ತರ ಎರಡು ಅಂತ ಬರೆದ್ರೆ ಇದು ತಪ್ಪು. ಅದಕ್ಕಾಗಿ ಇಲ್ಲಿ ಅಂಶದಲ್ಲಿರುವಂತಹ ಸಂಖ್ಯೆಯನ್ನು ಸಹ ನಾವು ಇಲ್ಲಿ ಬರಿಬೇಕು. ಇದರ ಅರ್ಥ ಇದರ ಉತ್ತರ ಒಂದು ಅಪಾನ್ ಎರಡು, ಹೌದಲ್ಲ? ಆದ್ರೆ ಈ ಒಂದು ಅಪಾನ್ ಎರಡು ಪ್ರಕಾರದ ಸಂಖ್ಯೆ ಎಲ್ಲಿ ಆದ್ರೂ ಇದೆಯಾ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ ಸಾಧ್ಯನಿಲ್ಲ ಅಂತ ಸಂಖ್ಯೆಲಿ ಇಲ್ಲ. ಅದಕ್ಕಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಹೊಸ ಸಂಖ್ಯೆನ ಹುಟ್ಟಿಸ್ಕೊಂಡ್ಬಿಟ್ರು. ಅಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಂಥ ಸಂಖ್ಯೆ ಒಂದು ಅಪಾನ್ ಎರಡು, ಎಂಟು ಅಪಾನ್ ನಾಲ್ಕು, ಹತ್ತು ಅಪಾನ್ ಎಂಬತ್ತು, ಈ ರೀತಿ ಏನೇ ಒಂದು ಸಂಖ್ಯೆ, ಅಥವಾ ಮೈನಸ್ ಎಂಟು ಅಪಾನ್ ಏಳು, ಸೊ ಈ ರೀತಿ ಮೈನಸ್ ಪ್ಲಸ್ ಇರುವಂತ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬಿಟ್ಟು ಒಂದು ಹೊಸ ಘನವನ್ನ ಮಾಡಿದರು, ಅಥವಾ ಒಂದು ಹೊಸ ಗುಂಪನ್ನ ಅಲ್ಲಿ ಕ್ರಿಯೇಟ್ ಮಾಡಿದರು. ಅದು ವಿದ್ಯಾರ್ಥಿಗಳ ಅಲ್ಲಿ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ಇರುತ್ತವೆ. ಸೊ ಇಲ್ಲಿ ಒಂದ್ ನೆನಪಿಟ್ಕೊಳ್ಳಿ, ಕ್ಯೂ ಯಾವಾಗಲೂ ಸೊನ್ನೆಗೆ ಸಮ ಆಗಿರೋದಿಲ್ಲ. ಸೊ ಇದರ ಅರ್ಥ ತಾವೇನಾದ್ರೂ ಎಂಟು ಅಪಾನ್ ಸೊನ್ನೆ ಅಂತ ಬರೆದರೆ ಅದು ಸಾಧ್ಯವಿಲ್ಲ ವಿದ್ಯಾರ್ಥಿಗಳು, ನೆನ್ಪಿಟ್ಕೊಳ್ಳಿ, ಎಂಟು ಅಪಾನ್ ಸೊನ್ನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಸೊನ್ನೆ ಅಪಾನ್ ಎಂಟು ಇದರ ಬೆಲೆ ಸೊನ್ನೆ, ಆದ್ರೆ ಎಂಟು ಅಪಾನ್ ಸೊನ್ನೆ ಇದಕ್ಕೆ ಬೆಲೆ ಇಲ್ಲ. ತಾವು ತಮ್ಮ ಮೊಬೈಲ್ ಏನಂತ ಕ್ಯಾಲ್ಕುಲೇಟರ್ ನಲ್ಲಿ ಸ್ವಲ್ಪ ಟ್ರೈ ಮಾಡಿ, ಸೊನ್ನೆ ಅಪಾನ್ ಎಂಟು ಟ್ರೈ ಮಾಡಿ ಸೊನ್ನೆ ಬರುತ್ತೆ, ಎಂಟು ಅಪಾನ್ ಸೊನ್ನೆ ಅಂತ ಟ್ರೈ ಮಾಡಿ ನೋಡಿ ನಿಮ್ಮ ಕ್ಯಾಲ್ಕುಲೇಟರ್ ಏನ್ ಆನ್ಸರ್ ಕೊಡುತ್ತೆ ಅಂತ. ಇದೆಲ್ಲ ವಿದ್ಯಾರ್ಥಿ ಚೆಕ್ ಮಾಡ್ಕೊಂಡ್ರಲ್ಲ, ಅಥವಾ ಈ ವಿಡಿಯೋ ಆದ್ಮೇಲೆ ಸಹ ತಾವು ಚೆಕ್ ಮಾಡ್ಕೋಬಹುದು. ಅದಕ್ಕಾಗಿ ಛೇದದಲ್ಲಿ ಸೊನ್ನೆ ಇರಬಾರ್ದು. ಸಿರಿತೊಂದು ಹೊಸ ಗುಂಪಿನಲ್ಲಿ ಸೃಷ್ಟಿಸಿ ಬಿಟ್ರು. ಇಲ್ಲಿ ಪಿ ಎಂದರೆ ಮೈನಸ್ ಎರಡು, ಪ್ಲಸ್ ಒಂದು, ಮೈನಸ್ ನಾಲ್ಕು, ಮೈನಸ್ ಮೂರು, ಬೇರೆ ಯಾವುದೇ ಸಂಖ್ಯೆ ಆಗಿರ್ಬೋದು. ಅದೇ ರೀತಿ ಕ್ಯೂ ಸಹ ಯಾವುದೇ ಒಂದು ಈ ಮೂರು ಗುಂಪುಗಳಲ್ಲಿ ಅಂತ ಯಾವುದೇ ಒಂದು ಸಂಖ್ಯೆ ಸಹ ಆಗಿರ್ಬೋದು. ಸೊ ಈ ರೀತಿ ಇರುವಂತ ಸಂಖ್ಯೆಗಳನ್ನು ವಿದ್ಯಾರ್ಥಿಗಳೇ ನಾವು ಭಾಗಲಬ್ಧ ಸಂಖ್ಯೆಗಳು, ಅದನ್ನ ನಾವು ಕ್ಯೂ ಅಕ್ಷರದಿಂದ ಗುರುತಿಸ್ತೀವಿ. ಸೊ ವಿದ್ಯಾರ್ಥಿಗಳು ತಾವು ನ್ಯಾಚುರಲ್ ನಂಬರ್ಸ್ ಅನ್ನ ಸಿಕ್ಸ್ ನಲ್ಲಿ ತಿಳ್ಕೊಂಡ್ಬಿಟ್ರಿ, ಹೋಲ್ ನಂಬರ್ಸ್ ಅನ್ನ ಸೆವೆಂತ್ ಸ್ಟ್ಯಾಂಡರ್ಡ್, ಅದಲ್ಲದೆ ಈ ಇಂಟಿಜರ್ಸ್ ನ ತಾವು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಈ ಪೂರ್ಣಾಂಕಗಳ ಬಗ್ಗೆ. ಇನ್ನು ಏಟ್ಗೆ ಬಂದಾಗ ಆಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ಬಿಟ್ರಿ. ಅದೇ ರೀತಿ ನೈನ್ತ್ಗೆ ಬಂದ ಮೇಲೆ ವಿದ್ಯಾರ್ಥಿ ತಾವು ಅಭಾಗಲಬ್ಧ ಸಂಖ್ಯೆ, ವಿದ್ಯಾರ್ಥಿಗಳ ಅಭಾಗಲಬ್ಧ ಸಂಖ್ಯೆ ಅಂದರೆ ಒಂದು ಪ್ರಕಾರ ಇತಿ ಸಂಖ್ಯೆ ನೋಡಿ, ವರ್ಗಮೂಲ ಮೂರು. ಸೊ ಇದೊಂದು ಅಭಾಗಲಬ್ಧ ಸಂಖ್ಯೆ, ಅಥವಾ ವರ್ಗಮೂಲ ಐದು. ಸೊ ಇದನ್ನ ಸಿಕ್ಸ್ನವ್ರಿಗೆ ಸ್ವಲ್ಪ ಅರ್ಥ ಆಗದೇ ಇರಬಹುದು, ಯಾಕಂದ್ರೆ ಇದನ್ನು ಈ ಚಿಹ್ನೆ ಏನು ಅಂತ ಇನ್ನು ಅವರು ತಿಳ್ಕೊಂಡಿದ್ದಾರೆ, ಯಾಕಂದ್ರೆ ಇದು ಏಟ್ ನಲ್ಲಿ ತಮಗೆ ಬರುವುದು ಈ ಚಿಹ್ನೆ. ಸೆವೆಂತ್ ನಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ, ಆದ್ರೆ ಏಟ್ ನಲ್ಲಿ ಇದರ ಪೂರ್ತಿ ಡೀಟೇಲ್ ಇದೆ. ಸೊ ಇಂತಹ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆ, ಇರ್ರಾಷನಲ್ ನಂಬರ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಅದು ಮುಂದಿನ ಒಂದು ಘನ, ಆದ್ರೆ ನಾವು ಅಷ್ಟು ಬೇಸಿಕ್ಸ್ ಗೆ ಹೋಗೋದು ಬೇಡ. ಇಷ್ಟು ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ಒಂದು ಬೇಸಿಕ್ಸ್, ಇದು ಸ್ವಾಭಾವಿಕ ಸಂಖ್ಯೆಗಳು, ಇದು ಪೂರ್ಣ ಸಂಖ್ಯೆಗಳು, ಇದು ಪೂರ್ಣಾಂಕಗಳು,
ನೆಕ್ಸ್ಟ್ ಇದು ಭಾಗಲಬ್ಧ ಸಂಖ್ಯೆಗಳು. ಈ ತರ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆ, ಈ ಸ್ವಾಭಾವಿಕ ಸಂಖ್ಯೆ, ಈ ಪೂರ್ಣ ಸಂಖ್ಯೆ, ಈ ಪೂರ್ಣಾಂಕಗಳು, ನೆಕ್ಸ್ಟ್ ಈ ಭಾಗಲಬ್ಧ ಸಂಖ್ಯೆಗಳು, ಇವನ್ನೆಲ್ಲವನ್ನ ಕೂಡಿಸಿಬಿಟ್ಟು ಒಂದು ದೊಡ್ಡ ಸಂಖ್ಯೆಗಳ ಗುಂಪನ್ನ ಮಾಡಿಬಿಟ್ರು ಅದು ನಿಮಗೆ ಟೆಂತ್ಗೆ ಬರುತ್ತೆ. ಅದೇ ಸೆಟ್ ಆಫ್ ರಿಯಲ್ ನಂಬರ್ಸ್, ಇದರ ಅರ್ಥ ವಾಸ್ತವ ಸಂಖ್ಯೆಗಳು. ಇದರ ಅರ್ಥ ವಿದ್ಯಾರ್ಥಿಗಳೇ, ವಾಸ್ತವ ಸಂಖ್ಯೆ ಅಂದರೆ ಅದು ಸ್ವಾಭಾವಿಕ ಸಂಖ್ಯೆ ಹೊಂದಿದೆ, ಅದು ಪೂರ್ಣ ಸಂಖ್ಯೆ ಹೊಂದಿದೆ, ಅದು ಪೂರ್ಣಾಂಕಗಳನ್ನು ಹೊಂದಿದೆ, ಅದು ಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದೆ, ಅದು ಅಭಾಗಲಬ್ಧ ಸಂಖ್ಯೆಯನ್ನು ಹೊಂದಿದೆ. ಸೊ ಎಲ್ಲಾ ಸಂಖ್ಯೆಗಳನ್ನು ಹೊಂದಿರುವಂತಹ ಒಂದು ದೊಡ್ಡ ಸಂಖ್ಯೆಗಳ ಗುಂಪು ಎಂದರೆ ಅದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಇದರ ಅರ್ಥ ವಿದ್ಯಾರ್ಥಿ, ನಾವು 6th ಸ್ಟ್ಯಾಂಡರ್ಡ್ ನಿಂದ ಪ್ರಾರಂಭ ಮಾಡಿ ರಿಯಲ್ ನಂಬರ್ಸ್ ಇದು 10th ಸ್ಟ್ಯಾಂಡರ್ಡ್. ಸೊ ನೋಡಿ, ಇದೆಲ್ಲ ಬೇಸಿಕ್. ಸೊ 6th, 7th, 8th, 9th, ಸೊ ಇದು ಬೇಸಿಕ್. ಅದಕ್ಕೆ ಇದನ್ನ ತಿಳ್ಕೊಂಡ್ರೆ ಟೆಂತ್ಗೆ ತಮಗೆ ಸರಿಯಾಗಿ ವಿಷಯ ಅರ್ಥ ಆಗುವುದು. ಓಕೆನಾ? ಸೊ ತುಂಬಾ ಹೆಲ್ಪ್ಫುಲ್ ಆದಂತ ವಿಡಿಯೋ ಹೌದಲ್ಲ. ಸೊ ಇದು ಇವತ್ತಿನ ಒಂದು ಬೇಸಿಕ್. ಸೊ ನಾವು ತಿಳ್ಕೊಂಡ್ರಪ್ಪ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ತದ್ದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವರು ಇದರ ಒಂದು ಲಾಭ ಪಡೆಯಲಿ. ಸೊ ಬಹಳಷ್ಟು ವಿದ್ಯಾರ್ಥಿ ಬೇಸಿಕ್ ತನ್ನ ವಿದ್ಯಾರ್ಥಿಗಳು ಶೇರ್ ಮಾಡಿ, ಅವರು ಇದರ ಒಂದು ಲಾಭ ಪಡ್ಕೊಂಡು ತಮ್ಮ ಗಣಿತವನ್ನ ಬೆಸ್ಟ್ ಆಗಿ ಮಾಡ್ಕೊಳ್ಳಲಿ. ಓಕೆನಾ? ಇಂತಹ ಕಂಟಿನ್ಯೂ ವಿಡಿಯೋಗಳು ಬರ್ತಾ ಇರುತ್ತೆ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಇವರಿಗೆ ವಿದ್ಯಾರ್ಥಿ, ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.